ಬಾಗಲಕೋಟೆ ಜಿಲ್ಲೆಯ ಮುಧೋಳ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಪುನರಾರಂಭಿಸುವಂತೆ ಆಗ್ರಹಿಸಿ ಮಳೆ ಮಧ್ಯೆಯೂ ರೈತರು ರಾಜ್ಯ ಹೆದ್ದಾರಿ ತಡೆದು ಬಾಯಿ ಬಡೆದುಕೊಂಡು ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ. ಜಿಲ್ಲೆಯ ಮುಧೋಳದಲ್ಲಿ ರಾಜ್ಯ ಹೆದ್ದಾರಿ ತಡೆದು ರೈತರು ಸಕ್ಕರೆ ಕಾರ್ಖಾನೆ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದು ಸತತ 2 ಗಂಟೆಗಳ ಕಾಲ ಹೆದ್ದಾರಿ ತಡೆದು ಸಚಿವ ಗೋವಿಂದ ಕಾರಜೋಳ ಹಾಗೂ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮುಧೋಳ ನಗರದಲ್ಲಿ ಹಾದು ಹೋಗಿರುವ ಧಾರವಾಡ ವಿಜಯಪುರ ರಾಜ್ಯ ಹೆದ್ದಾರಿಯನ್ನ ತಡೆದ ವೇಳೆ ಮಳೆ ಬಂದರೂ ಪ್ರತಿಭಟಿಸಿ ಗಮನ ಸೆಳೆದರು. ಅಪೆಕ್ಸ್ ಬ್ಯಾಂಕ್ ಅವರಿಗೆ ಹೇಳ್ತೀರಿ, ರೈತರಿಗೆ ಹೇಳ್ತೀರಿ, ನಮಗೇನ್ ಹೇಳ್ತೀರಿ? ಬರೀ ಎರಡ್ ತಿಂಗಳು ತಿಳ್ಕೊತ್ ಕೂತ್ರಿ. ಅಲ್ಲಿ ನಿಮ್ಮ ಕೈಲಿ ಏನು ನೀಗುದಿಲ್ಲ. ಡಿ ಸಿ ಅವ್ರ ಎಂದ ಹಾಕ್ತಾನ, ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹೋಗಿಕ್ಕೆ ಅಂದ, ನಿನ್ನ ಕೈಲಿ ನೀಗುದಿಲ್ಲ ತೇಳ್ತಾನೆ ಎಂದು. ನೀ ಬರ್ಬೇಕಲ್ಲಿ ಬಾಬೇಕಾರೆ ಆಡಳಿತ ಮಂಡಿ ತಗೊಂಡು ನನ್ನ ಮುಂದೆ ಕುಂದ್ರ ಕಾಯ್ದೆಸಿ ಹೇಳ್ತಾನ ರೂಲ್ಸ್ ಅದ್ರ ಪ್ರಕಾರ. ರನ್ನ ಶುಗರ್ ಫ್ಯಾಕ್ಟರಿ ಆಡಳಿತ ಮಂಡಳಿ ಸೂಪರ್ ಸೀಡ್ ಮಾಡುವಂತೆ ಆಗ್ರಹಿಸಿದರು. ಮುಧೋಳ ತಾಲೂಕಿನ ತಿಮ್ಮಾಪುರ ಬಳಿಯ ರನ್ನ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಳೆದ 1.5 ವರ್ಷದಿಂದ ಆರ್ಥಿಕ ಸಂಕಷ್ಟದಿಂದ ಬಂದಾಗಿದ್ದು 250 ಕೋಟಿಗೂ ಅಧಿಕ ಸಾಲವಿದೆ. ಕಾರ್ಖಾನೆ ಅಧ್ಯಕ್ಷ ರಾಮಣ್ಣ ತಳೆವಾಡ ಹಾಗೂ ಆಡಳಿತ ಮಂಡಳಿ ದುರಾಡಳಿತದಿಂದ ಸಕ್ಕರೆ ಕಾರ್ಖಾನೆ ಆರ್ಥಿಕ ಸಂಕಷ್ಟದಿಂದ ಸಾಲದ ಸುಳಿಗೆ ಸಿಲುಕಿದೆ. ಸಕ್ಕರೆ ಕಾರ್ಖಾನೆ ಪುನರಾರಂಭಕ್ಕೆ ಆಗ್ರಹಿಸಿ ಮುಧೋಳದಲ್ಲಿ ರೈತರು ಕಾರ್ಮಿಕರು ಕಳೆದ 18 ದಿನದಿಂದ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ನಾಗರ ಪಂಚಮಿ ಹಬ್ಬದಂದು ರೈತರು ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟಿಸಿದರು. ಈ ವೇಳೆ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಸದ್ಯ ರಾಜ್ಯ ಹೆದ್ದಾರಿ ತಡೆ ಹಿಂಪಡೆದಿದ್ದು ರಸ್ತೆ ಸಂಚಾರ ಆರಂಭವಾಗಿದೆ. ಆದರೆ ಧರಣಿ ಸತ್ಯಾಗ್ರಹ ಮಾತ್ರ ಮುಂದುವರೆದಿದೆ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.